ಮೋಹನ್ ಧ್ವಜ ದೂಸರ ಆ ರೀತಿ ಪೇಟಾ ಮತ್ತು ಧ್ವಜ ವ್ಯವಸ್ಥೆ ಮಾಡ್ತೈತಿ ಮಾತ್ರವಲ್ಲ ಅಣ್ಣ ಪ್ರಸಾದ್ ಮರಣಿಗೆ ಮಾತಿದ್ದರು ಇಲ್ಲಿ ನಮ್ಮ ಮಲಪ್ರಭಾ ಕಾರ್ಯಕ್ರಮ ಬ್ಯಾಂಕಿನ ಎದುರಿಗೆ ಅಣ್ಣ ಪ್ರಸಾದ್ ವ್ಯವಸ್ಥೆ ಮಾಡ್ತೈತಿ ಹೆಣ್ಮಕ್ಳು ಇರ್ತಾರೆ ವುಮೆನ್ಸ್ ಕಾಲೇಜ್ ಅಂತ ಕಾರ್ಯಕ್ರಮ ಮಾಡ್ತೈತಿ ಮತ್ತಾಗಿ ಇಲ್ಲಿ ಮಾಡ್ತೈತಿ ಅಂದ್ರೆ ಯಾರಿಗೆ ಎಲ್ಲ ಅನುಕೂಲ ಆಗತ್ತಲ್ಲಿ ಪ್ರಸಾದ್ ಕುಡಿ ನೀರಿನ ವ್ಯವಸ್ಥೆ ಮಾಡ್ತೈತಿ मार्गदर्शन सिब्बंदी मार्गदर्शन एक गवाक्षी मुनिसिपालिटी का पर्मिशन व्यवस्थे मत उचित मंडल पर्मिशन तक रामण मंडी अंड सत्य मंडल मंटप वर्ष अनाहुत आगे आ वर्ष आ मंडल अली व्यक्ति 100% आगे ಇದು ಸುಮಾರು 25 30 ವರ್ಷದಿಂದ ಹಿಂದೂ ಮುಸ್ಲಿಂ ಆದಂತ ಇದರೊಳಗ ಗಣಪತಿ ಮೂರ್ತಿಗೋಗಿ ಭಂಗ ಆದ್ರು ಆ ಭಂಗ ಮಾಡಿದಂತ ವ್ಯಕ್ತಿ ಮುಂದೆ 3-4 ವರ್ಷ ಒಬ್ರುಚಿ ಕೊಡಬಹುದು ಇದು ಕೂಡ ಉದಾಹರಣೆ ಅಂತ ಹೇಳಿ ಮಂಟಪದಾಗ ಏನಾದರೂ ಮೂರ್ತಿಗಳಿಗೆ ಅಂದ್ರೆ ನಿಮಗೆ ಯಾಕೆ ಇದನ್ನ ಅವರು ಹೇಳಾರಂದ್ರೆ ಕುಡಿದು ಅಥವಾ ದಂಗೆ ಮಾಡ್ಕೊತು ಅಲ್ಲಿ ಸ್ಪೀಡ್ ಆಡೋರು ಇಂತದೆಲ್ಲ ಮಾಡ್ಕೊತು ನೀವು ಮಂಟಪದ ಗಣಪತಿ ಉತ್ಸವ ಬಗ್ಗೆ ಮಂದಿ ಕೆಟ್ಟ ಭಾವನೆ ತಿಳ್ಕೊಂಡು ಮಂಟಪ ಸ್ನೇಹ ಸಿಕ್ಕ ಚಲೋ ಮಂದಿ ಬರ್ಬಾರ್ದು ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಕ್ ಹೋಗ್ಬೇಡ್ರಿ ಮತ್ತೆ ಇದೆಲ್ಲ ನಿಮ್ಮ ರೊಕ್ಕ ಸೇವಿಂಗ್ ಆಗೋ ಸಂಬಂಧನ ಮತ್ತೆ ಯಾವ ಮಂಟಪಗಳದಾಗ ನಿಮ್ಮ ದಯವಿಟ್ಟು ಹೇಳ್ತೀನಿ ಸಾಮೂಹಿಕವಾಗಿ ನಾವು ವಿಸರ್ಜನೆ ಮಾಡೋದಂದಾಗ ಈ ಸಲ ನೀವು ದುಡ್ಡು ಎತ್ತುವಂತ ಪ್ರಯತ್ನ ಹೋಗಕ್ ಹೋಗ್ಬೇಡ್ರಿ ಅಲ್ಲೇ ಇರುವಂತ 4 ಮಂದಿ ಕುಳಿತರ ಮಾಡಿದ್ರೆ ನೀವು ವಿಸರ್ಜನೆ ಕಾಕೊಂತ ಒಂದು 50,000 ರೂಪಾಯಿ ಖರ್ಚು ಎಷ್ಟೋ ಖರ್ಚು ಬರುತ್ತೆ ಅದು ಕೂಡ ನಿಮ್ಮ ಸೇವಿಂಗ್ ಆಗೈತಿ ಸರ ಮೂರ್ತಿಗೂ ರೊಕ್ಕ ಕೊಟ್ಟಿದ್ದೀವಿ ಅದಕ್ಕೆ ದಯವಿಟ್ಟು ಸಾರ್ವಜನಿಕರಿಗೆ ಬಡವರು ಇರ್ತಾರೆ ಎಲ್ಲ ಕಡೆ ಎಲ್ಲ ಕಡೆ ಶ್ರೀಮಂತರು ಇರಂಗಿಲ್ಲ ಅದಕ್ಕೆ ಸಾರ್ವಜನಿಕರ ಕಡೆ ಏನಾಗತ್ತೆ ಆ ಬಡವರ ಮನೆಯಾಗ ದುಡ್ಡು ಇರಂಗಿಲ್ಲ ಬಾಜುಕಿನ ಕೊಟ್ರ ಅಂತ ನಾವು ಕೊಡಬೇಕು ಅಂತ ಪ್ರತಿ ನಾ ಕೊಡಲ್ಲ ಪ್ರಸಾದ ಕೇಳಬೇಕು ಅಂತ ಪಾಯಿಂಟ್ ಕೊಡ್ತೀನಿ ಪ್ರಸಾದ ಬಗ್ಗೆ ನಿಮಗೆ ಹೇಳಬೇಕಂದ್ರೆ ದಯವಿಟ್ಟು ಕೈ ಜೋಡಿಸಿ ನಿಮ್ಮ ಭಾಷೆ ಹೇಳ್ಕೊಂಡು ಬಂದೀನಿ 200 ಮಂಡಳ ಕೂಡಿ ಒಂದ ಕಡೆ ಏನಾದರೂ ಊಟ ಮಾಡಿಸ್ರಿ ಯಾಕೆ ಈ ಮಾತು ಹೇಳ್ತೀರಂದ್ರೆ ನೀವು ಪರಂಪರೆ ಕೇಳ್ತೀರಿ ಏನು ಮೊದಲಿಂದ ಹಾಕೋಕ್ ಬಂದ್ರಿ ನೀವು ಎಷ್ಟು ಪರಂಪರೆಗಳನ್ನು ಮೊದಲಿಂದ ಮಾಡ್ಕೋಕ್ ಬಂದಿದ್ರು ಎಷ್ಟು ಬಿಟ್ಟಿದ್ದೀರಿ ಈಗ ಅದು ದಯವಿಟ್ಟು ಏನು ಸಾಧ್ಯ ಒಂದು ವರ್ಷ ಈ ಮನೆಯಲ್ಲ ಹಾಕೆ ಮತ್ತೊಂದು ವರ್ಷ ಇಬ್ಬರು ಬಂದು ಕೂಡಿ ಹಾಕ್ತೀರಿ ಇಬ್ಬರು ಬಂದು ಕೂಡಿದ್ರೆ ಪ್ರಸಾದ ಹಾಕಿರ್ತೀರಂದ್ರೆ ಒಂದು ವರ್ಷ ಈ ಮನೆಯವರು ಹಾಕಿದ್ರೆ ಒಂದು ವರ್ಷ ಮತ್ತೊಂದು ಮನೆಯವರು ಹಾಕಿ ಬಾಜುಕಿನವ ಅಂದ್ರೆ ನಿಮ್ಮೆಲ್ಲ ರೊಕ್ಕ ಉಳಿದಿದ್ರು ಇಲ್ಲ व्यवस्थे शिस्तबद्धवागि कुडिल्द हेण्मक्कळु 4 मंदि बंदु चंदगी कार्यक्रम आगबेकु अदक्क यावदे कानूनु ಮುರಿದನು ಊರಾಗೆ ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವುದಲ್ಲ ನಮ್ಮ ಕಾರ್ಯಕ್ರಮ ನಾವು ಶೋಭಾಯಾತ್ರೆ ಹೆಸರಿಟ್ಟಿದ್ದೀವಿ ಧಾರ್ಮಿಕ ಕಾರ್ಯಕ್ರಮ ಒಂದು ಶೋಭೆ ಬರಬೇಕು ಪ್ರತಿಯೊಬ್ಬರು ಇವತ್ತು ನಗರದಾಗಿರುವಂತವರು ಇನ್ವಾಲ್ವ್ ಆಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೌದು ಈ ಒಂದು ಈ ಊರ್ ಕಾರ್ಯಕ್ರಮ ಅಂದ್ರೆ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಆಗಲ್ಲ ಈ ಊರ್ ಕಾರ್ಯಕ್ರಮ ಅಂದ್ರೆ ತಾನು ರಾವ ಇದನ್ನೋಣಿ ಕಾರ್ಯಕ್ರಮ ಅಂತ ನಾನು ಇರಾವಣ ಇವತ್ತು ನಮ್ಮ ಮಡದ ಕುಂಸು ಅಂತ ಗಣಪತಿಗ ನದಾಪಿಲಾಗಿನ ಪ್ರತಿಯೊಬ್ಬರು ಪಿಂಧನ ಸಮಾಜದಲ್ಲಿ ಎಲ್ಲರೂ ಇರ್ತಾರೆ ಪ್ರಸಾದ ದಿವಸ ಇರ್ತಾರೆ ತರು ದಿವಸ ಇರ್ತಾರೆ ಕಸು ದಿವಸ ಇರ್ತಾರೆ ಅರೆ ಈ ಧಾರ್ಮಿಕ ವ್ಯವಸ್ಥೆ ಏನಿರುತ್ತೆ ಅದನ್ನು ನಡ್ಕೋ ರೀತಿ ಮೇಲೆ ಹೋಗ್ತದೆ ಅದಕ್ಕೆ ಅಲ್ಲಿರುವಂತ ನೀವು ಕಮಿಟಿಯವರು ಯಾರೋ ಅಲ್ಲಿ ತಾರೆ ಸಮಾಜದವರು ಇದ್ರು ಯಾವುದೇ ಮಂಡಳಗಳನ್ನ ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತ ಮಾಡದನ ಎಲ್ಲರೂ ಇನ್ವಾಲ್ವ್ ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಕು
ಮಂಡಳಿಗೂ ಇರ್ಬೇಕಂತಂದ್ರೆ ಅಲ್ಲಿ ಧಾರ್ಮಿಕ ಭಾವನೆಗಳಿಗೆ ನಾವು ಜಗಳ ಹಚ್ಚುವಂಥ ಕೆಲಸ ಮಾಡಬಾರ್ದು, ನಾವು ಜಗಳ ತಿಳಿಗೊಳಿಸುವಂಥ ಕೆಲಸ ಮಾಡಬೇಕು, ಎಲ್ಲರೂ ಬಂಧ ಅಂತ ಭಾವನೆ ಮುಗಿಸುವಂಥ ಕೆಲಸ ಮಾಡಬೇಕು. ಅದಕ್ಕಿಂತ ಹೆಚ್ಚು ಜೋರ್ಲೆ ಮಾಡೋದು ಅದಕ್ಕೆ ಸ್ವಯಂಸ್ಫೂರ್ತಿ ಮತ್ತು ನಿಮ್ಮ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಸಂಖ್ಯಾ ದೃಷ್ಟಿಯಿಂದನೂ ಹೆಚ್ಚಿಗೆ ಇರಬೇಕು ಮತ್ತು ಸ್ಫೂರ್ತಿಯಿಂದನೂ ಹೆಚ್ಚಿಗೆ ಇರಬೇಕು. ಅದಕ್ಕೆ ನಿಮ್ಮ ಮಂಡಳಗಳದಾಗ ದುಡ್ಡು ಹೆಚ್ಚು ವ್ಯಯ ಆಗೋದನ್ನ, ದುಡ್ಡು ಹೆಚ್ಚು ಖರ್ಚಾಗೋದನ್ನ, ಯಾರಿಗೂ ಒತ್ತಾಯ ಪೂರ್ವಕ ಪಟ್ಟಿ ಮಾಡೋದನ್ನ, ಅವ್ರವ್ರ ಕೆಪಾಸಿಟಿ ಪ್ರಕಾರ ದುಡ್ಡು ಆಗಲಿ ಹೊರತಾಗಿ ಅದು ಯಾವುದು ಒತ್ತಾಯ ಪೂರ್ವಕ ಹೇರಿಕೆ ಆಗಿರಬಾರ್ದು. ಯಾವುದೇ ಮಟ್ಟದಾಗ ಏನೋ ಶಕ್ತಿ ಫ್ರೀದಾಗ ಕೊಡ್ತೇವೆ ಅಂತ ಹೇಳಿದೀವಿ, ಅದಕ್ಕೆ ಮುಕ್ತವಾಗಿ ಯಾವುದೇ ಮಟ್ಟದಾಗ ಕರೆಂಟ್ ಇರಲಿ, ಯಾವುದೇ ಅನೈತಿಕ ಚಟುವಟಿಕೆಗಳಿವೆ ಅಂದರೆ ಪರ್ಟಿಕ್ಯುಲರ್ ಯಾವ ಮಂಡಳದಾಗೂ ಡಿಸ್ಪ್ಯೂಟ್ ಆಡಿಸುವಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ತರಿಸೋ ವೇಳೆಗೆ ಯಾರೂ ಈಗ ಹೋಗೋಳಕ್ಕೆ ಹೆಂಗೆ ಹೋಗೋದೈತಿ ಅದನ್ನು ನಿರ್ಣಯ ಮಾಡ್ತೀವಿ. ಆದ್ರೆ ತರಿಸೋ ವೇಳೆಗೂ ನಾವು ಡಾರ್ಬಿ ಹಚ್ಚಾವ್ರಿ, ಅದಕ್ಕೂ ಪರ್ಮಿಷನ್ ಕೊಡಿಸ್ರಿ ಅಂತ ನನ್ನ ಕಡೆ ಯಾರು ದಯವಿಟ್ಟು ಬರೋಕ್ಕೆ ಹೋಗಬೇಡ್ರಿ. ಅದು ಸ್ಪಷ್ಟ ಹೇಳಿ, ಅದು ಯಾವುದು ಅವೈಲೇಬಲ್ ಇರುವಂಥ ವಾರ್ಡ್ ತೊಗೊಂಡು ಈಗ ಸ್ಪಷ್ಟ ಹೇಳ್ತೀನಿ, ಯಾವುದು ಅವೈಲೇಬಲ್ ಇರುವಂಥ ವಾರ್ಡ್ ತೊಗೊಂಡು ಹತ್ತರ ಮ್ಯಾಗನ ಯಾಕ ಹೋದು ಹೋಗು ಕಳ್ಸೋಳಕ್ಕೆ ಕಾಮನ್ ಆಗಿರ್ತೈತ್ರೆ. ಇದಕ್ಕೆ ನಾವು ಒಂದು ಇರಲಿಲ್ಲ ಹಾಕ್ರಿ ಅಂದ್ರೆ ಅನ್ನ ತಂಗಿ ಮಾಡೋರು ಇವತ್ತೇ ಮಾಡೋ ಅವ್ರನ್ನ ಇಂಥದ್ದು ಯಾವಕ್ಕೂ ಅವಕಾಶ ಸಂಬಂಧಕ್ಕೆ ಇಲ್ಲ. ಪೊಲೀಸರು ಗಾಡಿ ಬಂದ್ ಮಾಡಿಸ್ರಿ, ನನ್ನ ಸ್ವಿಚ್ ತೆಗೆಸ್ರಿ ಸೋಮು ಬೋನಾಳಿ, ಆಮೇಲೆ ಕುಮಾರ್ ಯಾರು ಕರ್ನೂಲ್ ಕಲ್ಯಾವ್ರ ಯಾರು ದಯವಿಟ್ಟು ಹೇಳ್ತಾರೆ ನಿಮ್ಗೆ ಸ್ಪೆಸಿಫಿಕ್ ಯಾಕೆ ಹೇಳಿದ್ರೆ ಇವ್ ನಿಮ್ಮನ್ನ ಬರೋ ಅದಕ್ಕೆ ಈ ಬರೋದು ಇನ್ನೋಗ ಇದು ಜವಾಬ್ದಾರಿ ಕೆಲಸಿದ್ವಿ. ನಾವು ಯಾವುದೂ ಇರಲಿ, ನಮ್ದೇ ಇರಲಿ, ಈಗ ನಿಮ್ದು ಇರಲಿ, ಚಿಕ್ಕುಡಿ ಸರ್ಕಾರ ನೀವೇ. ಆಮೇಲೆ ಮುನ್ಸಿಪಾಲ್ಟಿ ಒಳಗೆ ನಮ್ಮ ಪ್ರವೀಣಣ್ಣ ಕಾಂಬ್ಳೆ ಅವರು ಸಚಿವನಕ ಕೌಟಿಂಗ್ ಮಾಡೋರು ನಮ್ಮ ಏನು ಮುನ್ಸಿಪಾಲ್ಟಿ ಇದ್ದಾರೆ ನಮ್ಮ ಗಣೇಶ್ ಮಂಡಳಗಳಿಗೆ ಪರ್ಮಿಷನ್ ತರಿಸೋ ಸಂಬಂಧ ಏನು ತ್ರಾಸ ಆಗ್ತಿದ್ವು, ನಾಲ್ಕೈದು ಕಡೆ ಹೋಗಕ್ಕಾಗ್ತದೆ. ಒಂದ ಕಡೆ ಏನು ಮಾಡಿದಾರು, ಆಗ ನಮ್ಮ ಗಣಪತಿ ಮಂಡಳ ವತಿಯಿಂದ ಮತ್ತು ಊರು ವತಿಯಿಂದ ನಿಮಗೆ ಅಭಿನಂದನೆ. ಆಮೇಲೆ ಇದು ಗಣೇಶ್ ಮಂಡಳದಲ್ಲಿ ನೀವೇನು ಮಾಡ್ತೀರಾ, ಯಾರು ಮಾಡಕ್ಕೆ ಸಾಧ್ಯ ಇಲ್ಲ. ನೀವು ಯಾವಾಗ ಗಣೇಶ್ ಮಂಡಳ ಎಲ್ಲೂ ಕರೀನೋ ಬರಕ್ಕೆ ಕಂಡಿದ್ದೀವಿ. ನಮಸ್ಕಾರ.